ಹಾಯ್ ಎಸ್, ಎಲ್ಲ ಚೆನ್ನಾಗಿದ್ದೀರಾ? ಓಕೆ, ಈ ಹಿಂದಿನ ಕ್ಲಾಸಲ್ಲಿ ನಾವು ಬರ್ಡ್ಸ್ಗಳ ನೇಮ್ಗಳನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಿದ್ವಿ ಅಲ್ವಾ. ಈಗ ಕೆಲವೊಂದು ಬರ್ಡ್ಸ್ಗಳನ್ನು ನೋಡೋಣ ಹೇಗೆಲ್ಲ ಇರುತ್ತೆ. ಓಕೆ, ಈಗಲ್ ಗರುಡ, ಈಗಲ್ ಗರುಡ. ನೆಕ್ಸ್ಟ್ ಹೆನ್ ಕೋಳಿ, ಹೆನ್ ಕೋಳಿ ನಮ್ಮನೆ ಸುತ್ತಮುತ್ತಲೆಲ್ಲ ಸಿಗುತ್ತೆ ನೋಡಲಿಕ್ಕೆ. ನೆಕ್ಸ್ಟ್ ಔಲ್ ಗೂಬೆ, ಔಲ್ ಗೂಬೆ. ನೆಕ್ಸ್ಟ್ ಪ್ಯಾರಟ್ ಗಿಳಿ, ಪ್ಯಾರಟ್ ಗಿಳಿ. ಮೈನಾ, ಇದಕ್ಕೆ ಮೈನಾ ಅಂತಲೇ ಹೇಳ್ತೀವಿ, ಮೈನಾ ಮೈನಾ ಪಕ್ಷಿ ಅಂತಲೇ ಹೇಳ್ತೀವಿ. ಪೆಂಗ್ವಿನ್, ಪೆಂಗ್ವಿನ್ ಪೆಂಗ್ವಿನ್ಗೂ ಸಹ ಪೆಂಗ್ವಿನ್ ಅಂತಲೇ ಹೇಳ್ತೀವಿ. ಕಾಕ್ ಹುಂಜ, ಇದು ಹುಂಜನೂ ಸಹ ನಮ್ಮನೆ ಸುತ್ತಮುತ್ತಲು ನೋಡಲಿಕ್ಕೆ ಸಿಗುತ್ತೆ, ಕಾಕ್ ಹುಂಜ. ಕಿಂಗ್ ಫಿಶರ್ ಮಿಂಚುಳ್ಳಿ, ಕಿಂಗ್ ಫಿಶರ್ ಮಿಂಚುಳ್ಳಿ. ನೆಕ್ಸ್ಟ್ ಕ್ರೌ ಕಾಗೆ, ಕ್ರೌ ಕಾಗೆ. ಪಿಕಾಕ್ ನವಿಲು, ಪಿಕಾಕ್ ನವಿಲು. ಬುಲ್ಬುಲ್, ಬುಲ್ಬುಲ್ ಪಕ್ಷಿ ಹೆಸರು ಸಹ ಬುಲ್ಬುಲ್. ನೆಕ್ಸ್ಟ್ ಫಿಜಿನ್ ಪಾರಿವಾಳ, ಫಿಜಿನ್ ಪಾರಿವಾಳ. ಓಕೆ, ನಾವು ಇಲ್ಲಿವರೆಗೂ ಕೆಲವೊಂದು ಪಕ್ಷಿಗಳನ್ನು ನೋಡಿದ್ವಿ, ಈಗ ಪಕ್ಷಿಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋಣ. ಓಕೆ, ಬರ್ಡ್ಸ್ ಆರ್ ಬ್ಯೂಟಿಫುಲ್, ಬರ್ಡ್ಸ್ಗಳು ತುಂಬ ಸುಂದರವಾಗಿರ್ತವೆ. ಎಸ್ ಎಸ್, ಓಕೆ. ನೆಕ್ಸ್ಟ್ ಬರ್ಡ್ಸ್ ಹ್ಯಾವ್ ವಿಂಗ್ಸ್, ವಿಂಗ್ಸ್ ಅಂದರೆ ರೆಕ್ಕೆಗಳು, ಪಕ್ಷಿಗಳು ರೆಕ್ಕೆಗಳನ್ನು ಹೊಂದಿರ್ತವೆ, ಪಕ್ಷಿಗಳು ರೆಕ್ಕೆಗಳ ಸಹಾಯದಿಂದ ಹಾರಲಿಕ್ಕೆ ಅವಕ್ಕೆ ಹೆಲ್ಪ್ ಆಗುತ್ತೆ. ಮೋಸ್ಟ್ ಬರ್ಡ್ಸ್ ಕ್ಯಾನ್ ಫ್ಲೈ, ಪಕ್ಷಿಗಳು ಹಾರಾಟ ಮಾಡ್ತವೆ, ಸುಮಾರಾಗಿ ಪಕ್ಷಿಗಳೆಲ್ಲ ಏನು ಮಾಡ್ತವೆ, ಹಾರಾಟ ಮಾಡ್ತವೆ. ಬರ್ಡ್ಸ್ ಹ್ಯಾವ್ ಎ ಬೀಕ್, ಬರ್ಡ್ಸ್ಗಳು ಕೊಕ್ಕನ್ನು ಹೊಂದಿರ್ತವೆ, ಕೊಕ್ಕು ನಮ್ಗೆ ಗೊತ್ತಿದೆಯಲ್ಲ, ಬರ್ಡ್ಸ್ ಕೊಕ್ಕನ್ನು ಹೊಂದಿರ್ತವೆ. ಬರ್ಡ್ಸ್ ಲೇ ಎಗ್ಸ್, ಪಕ್ಷಿಗಳು ಮೊಟ್ಟೆಗಳನ್ನು ಕೊಟ್ಟಿರ್ತವೆ, ಆ ಮೊಟ್ಟೆಗಳ ಸಹಾಯದಿಂದ ಏನು ಮಾಡುತ್ತೆ, ಮರಿಗಳು ಬರ್ತವೆ. ಈ ಹಿಂದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಗಟು ಸಹ ಹೇಳಿದ್ದೆ, ಏನು ಹೇಳಿ, ಬಿಳಿ ಕೋಟೆಯೊಳಗೆ ಹೋಗಲಿಕ್ಕೆ ದಾರಿನೇ ಇಲ್ಲ, ಉತ್ತರ ಮೊಟ್ಟೆ, ಪಕ್ಷಿಗಳೆಲ್ಲ ಮೊಟ್ಟೆಗಳಿರ್ತವೆ. ದ ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್, ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್, ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ. ಈ ಚಳಿಗಾಲದಲ್ಲಿ ಪಕ್ಷಿಗಳು ತುಂಬ ಗುಂಪು ಗುಂಪಾಗಿ ವಲಸೆ ಬರ್ತವೆ, ಅದರಲ್ಲೂ ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಎರಡು ತುಂಬ ಪ್ರಸಿದ್ಧವಾದ ಪಕ್ಷಿಧಾಮಗಳಿದೆ. ಯಾವುದು ಅಂತ ಗೊತ್ತಿದೆ, ನಿಮಗೂ ಗೊತ್ತು ನನಗೂ ಗೊತ್ತು, ಒಂದು ಗುಡವಿ ಪಕ್ಷಿಧಾಮ, ಇನ್ನೊಂದು ಮಂಡಗದ್ದೆ ಪಕ್ಷಿಧಾಮ. ಈ ಚಳಿಗಾಲದಲ್ಲಿ ಪಕ್ಷಿಗಳು ಗುಂಪು ಗುಂಪಾಗಿ ವಲಸೆ ಬರ್ತವೆ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಎರಡು ಪಕ್ಷಿಧಾಮಗಳಿರೋದು ಇನ್ನೂ ಒಂದು ಖುಷಿ ಸಂಗತಿ. ಈ ಚಳಿಗಾಲದಲ್ಲಿ ನಾವು ಪಕ್ಷಿಗಳನ್ನು ಈ ಪಕ್ಷಿಧಾಮಕ್ಕೆ ಹೋಗಿ ನೋಡ್ಕೊಂಡು ಬರ್ಬೋದು, ತುಂಬ ಅಂದವಾಗಿರುವಂಥ ತುಂಬ ಸುಂದರವಾಗಿರುವಂಥ ಪಕ್ಷಿಗಳನ್ನು ನೋಡಲಿಕ್ಕೆ ಸಿಗ್ತವೆ. ಓಕೆ, ಥ್ಯಾಂಕ್ ಯು.